ನಮಸ್ಕಾರ ಸಿಂಪ್ಲಿ ವಿತ್ ಸೋಮೆ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾನು ಹೋಟೆಲ್ಗಳಲ್ಲಿ ಸಿಗುವಂಥ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಯಾವ ರೀತಿ ಮಾಡಿರ್ತಾರೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭ ತುಂಬಾ ರುಚಿಯಾಗಿರುತ್ತೆ ಇದನ್ನು ಬರೀ ದೋಸೆಗೆ ಅಷ್ಟೇ ಅಲ್ಲ ನೀವು ಬಿಸಿ ಅನ್ನದ ಜೊತೆ ಚಪಾತಿ ಜೊತೆ ಹಾಗೆ ಅಕ್ಕಿ ರೊಟ್ಟಿ ಎಲ್ಲದರ ಜೊತೆ ತಿನ್ಬೋದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಖಾರ್ ಖಾರವಾಗಿರುವಂತಹ ಕೆಂಪು ಚಟ್ನಿನ ಯಾವ ರೀತಿ ಮಾಡ್ಬೋದು ಮಸಾಲೆ ದೋಸೆಗೆ ಅಂತ ನೋಡೋಣ ಬನ್ನಿ ಈಗ ನಾನು ಒಂದು ಪಾತ್ರೆಗೆ ಒಂದು ದೊಡ್ಡ ಚಮಚದಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಒಂದು ಚಮಚ ಕಡಲೆ ಬೇಳೆ ಅದಾದಮೇಲೆ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಒಂದು ಹೆಸರು ಕರಿಬೇವು ನೋಡಿ ಎಲ್ಲ ಇಂಗ್ರೀಡಿಯಂಟ್ಸ್ನೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋದೇನು ಬೇಕಾಗಿಲ್ಲ ಜಸ್ಟ್ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೆ ಜಸ್ಟ್ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಕಲರ್ ಏನು ಚೇಂಜ್ ಆಗಿಲ್ಲ ಅದಾದಮೇಲೆ ನಾನು ಹತ್ತು ಒಣ ಮೆಣಸಿನ್ಕಾಯಿನ ನೀರಲ್ಲಿ ನೆನೆಸಿಟ್ಟಿದ್ದೆ ರಾತ್ರಿನೇ ನೀವು ಬೇಕು ಅಂದರೆ ಬಿಸಿ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ನೆನೆದು ಬಿಡುತ್ತೆ ನಾನು ತೊಗೊಂಡಿರೋದು ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿ ನೀರೆಲ್ಲ ತೆಗೆದು ನಾನು ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗಾಗಿ ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ರೆ ತುಂಬ ನೀರು ನೀರಾಗಿಬಿಡುತ್ತೆ ಚಟ್ನಿ ಹಾಗಾಗಿ ಸ್ವಲ್ಪ ಎಲ್ಲ ಈ ಥರ ಜಾಡಿಸಿ ನಾನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಎರಡು ಚಮಚ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂಚೂರು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನೀರಲ್ಲಿ ನೆನೆಸಿ ಕೂಡ ನೀವು ಹಾಕ್ಕೊಬೋದು ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನೀವು ಕಲ್ಲುಪ್ಪು ಹಾಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ ಈಗ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ನಾನು ತರಿತರಿಯಾಗಿ ಮಿಕ್ಸೀಲಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತರಿತರಿಯಾಗಿ ನಾನು ಈಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಆಗಲೇ ಏನು ಈರುಳ್ಳಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿ ಎಲ್ಲ ಒಂದೇ ಸಾರಿ ಹಾಕಿದರೆ ಚೆನ್ನಾಗಿ ಪೇಸ್ಟ್ ಆಗೋಲ್ಲ ಹಾಗಾಗಿ ನಾನು ಫಸ್ಟ್ ತರಿತರಿಯಾಗಿ ಪೇಸ್ಟ್ ಮಾಡಿಕೊಂಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ಆದರೆ ಚೆನ್ನಾಗಿ ಪೇಸ್ಟ್ ಆಗೋಲ್ಲ ನೋಡಿ ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಾಯಿತು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಳ್ಳೆ ಕಲರ್ ಬಂದಿದೆ ಹೋಟ್ಲಲ್ಲಿ ಯಾವ ರೀತಿ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಹಚ್ಕೊಟ್ಟಿರ್ತಾರಲ್ಲ ಅದೇ ಕಲರ್ ಬಂದಿದೆ ಒಳ್ಳೆ ಘಮ ಕೂಡ ಬರ್ತಾ ಇತ್ತು ಇದನ್ನ ಫ್ರಿಜ್ಜಲ್ಲಿ ಇಟ್ಟರೆ ಆರಾಮಾಗಿ ನಾವು ಒಂದು ವಾರಗಟ್ಟಲೆ ಗಟ್ಟಲೆ ಅಂತೂ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಇಷ್ಟು ತಿಕ್ನೆಸ್ ಬರಬೇಕು ಇದಕ್ಕಿಂತ ನೀರು ನೀರಾದರೆ ನಾವು ದೋಸೆಗೆ ಹಚ್ಚಿದಾಗ ದೋಸೆನೂ ಕ್ರಿಸ್ಪಿಯಾಗಿ ಬರಲ್ಲ ಒಂಥರ ಮೆತ್ತಗೋಕೆ ಶುರು ಆಗುತ್ತೆ ನೀರಿನ ಅಂಶ ಇದ್ದರೆ ಜಾಸ್ತಿ ಹಾಗಾಗಿ ಕೆಂಪು ಚಟ್ನಿ ಇಷ್ಟು ತಿಕ್ನೆಸ್ ಇರಲೇಬೇಕು ನಾವು ಪಲ್ಯ ಚಟ್ನಿ ಮಾಡಿ ಪ್ಲೇನ್ ದೋಸೆ ಕೊಟ್ಟರೆ ಅಷ್ಟು ಟೇಸ್ಟ್ ಇರೋಲ್ಲ ಮಸಾಲೆ ದೋಸೆ ಸೊ ಅದ್ರ ಮೇಲೆ ಕೆಂಪು ಚಟ್ನಿ ಹಚ್ಕೊಟ್ರೆ ಇನ್ನೂ ಟೇಸ್ಟಾಗಿರುತ್ತೆ ಇನ್ನೂ ಘಮ ಕೂಡ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆದು ಆರಾಮಾಗಿ ನೀವು ಕೂಡ ಟ್ರೈ ಮಾಡ್ಬೋದು ತುಂಬ ಹೊತ್ತು ಏನು ಬೇಕಾಗೋದಿಲ್ಲ ಇದನ್ನು ಚಟ್ನಿ ಮಾಡೋಕ್ಕೆ ಇಲ್ಲಾಂದರೆ ನೀವು ನಾಳೆ ಬೆಳಗ್ಗೆ ಮಸಾಲೆ ದೋಸೆ ಮಾಡ್ತೀರಾ ಅಂದರೆ ರಾತ್ರಿಯೇ ಚಟ್ನಿ ಮಾಡಿ ಇಟ್ಕೊಂಡ್ರೂ ತೊಂದರೆ ಇಲ್ಲ ಆರಾಮಾಗಿ ಪಟ್ಟು ಅಂಥೇಳಿ ಮಸಾಲೆ ದೋಸೆಗೆ ಕೆಂಪು ಚಟ್ನಿಯೇ ಹಚ್ಕೊಡ್ಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಈ ಥರ ಕೆಂಪು ಖಾರ ಹಚ್ಕೊಟ್ರೆ ಕಲರ್ ನೋಡಿನೇ ತಿಂತೀವಿ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಮಾಡಿ ಕೆಂಪು ಚಟ್ನಿ ಮಾಡಿಲ್ಲ ಅಂದರೆ ಅದು ಟೇಸ್ಟ್ ಪರ್ಫೆಕ್ಟಾಗಿ ಬರೋಲ್ಲ ಸೊ ಸ್ನೇಹಿತರೆ ನೀವು ಕೂಡ ಈ ಕೆಂಪು ಚಟ್ನಿನ ಮರಿದೆ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸುಲಭ ಇವತ್ತಿನ ರೆಸಿಪಿ ಬಗ್ಗೆ ಏನಿಸ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮತ್ತಷ್ಟು ರೆಸಿಪಿ ಜೊತೆ ನಮಸ್ಕಾರ ಥ್ಯಾಂಕ್ ಯು